ಇವತ್ತು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಪೆಟ್ರೋಲ್ ಮೇಲೆ ಬೆಲೆ ಹೆಚ್ಚು ಮಾಡಿದ್ರು, ಡೀಸೆಲ್ ಮೇಲೆ ಬೆಲೆ ಹೆಚ್ಚು ಮಾಡಿದ್ರು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಪೆಟ್ರೋಲ್ ಮೇಲೆ 3 ರೂಪಾಯಿ, ಡೀಸೆಲ್ ಮೇಲೆ 3 ರೂಪಾಯಿ ಏರಿಸಿದ್ದೀವಿ. ಪೆಟ್ರೋಲ್ ಮೇಲೆ 3 ರೂಪಾಯಿ, 3.5 ಅಂತ ಪತ್ರಿಕೆಯಲ್ಲೆಲ್ಲ ಬಂದಿದೆ. ಇಟ್ ಇಸ್ ನಾಟ್ ಕರೆಕ್ಟ್. ಓನ್ಲಿ 3 ರುಪೀಸ್. ಡೀಸೆಲ್ ಮೇಲೆ 3.5 ಅಂತ ಹೇಳ್ತಾರೆ, 3.5 ಅಲ್ಲ, ಓನ್ಲಿ 3 ರುಪೀಸ್. ಆದರೆ ಇವರು ಪ್ರತಿಭಟನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ. ನರೇಂದ್ರ ಮೋದಿಯವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿರುವಾಗ 2014ಕ್ಕಿಂತ ಮುಂಚಿತವಾಗಿ ಕೇಂದ್ರದಲ್ಲಿ ಬೆಲೆ ಏರಿಕೆ, ಪೆಟ್ರೋಲ್ ಮತ್ತು ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಆಗಿದೆ ಅಂಥೇಳಿ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದರು. ನಾನು ಪ್ರಧಾನಮಂತ್ರಿ ಆದಮೇಲೆ ನರೇಂದ್ರ ಮೋದಿಯವರು ಪೆಟ್ರೋಲು ಡೀಸೆಲ್ಲು ಗ್ಯಾಸ್ ಬೆಲೆಗಳನ್ನೆಲ್ಲ ಇಳಿಸ್ತೀನಿ, ಕಡಿಮೆ ಮಾಡ್ತೀನಿ ಅಂತೆಲ್ಲ ಹೇಳಿ, ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನರೇಂದ್ರ ಮೋದಿಯವರು ನಡ್ಕೊಂಡಿದ್ದಾರೆ. ಆಮೇಲೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಪೆಟ್ರೋಲ್ ಬೆಲೆ 72.26 ರೂಪಾಯಿ, ಅದನ್ನು ಜೂನ್ 24ರಲ್ಲಿ 104 ರೂಪಾಯಿ ಆಯಿತು, 104 ಆಗಿತ್ತು, ಈಗ ಕಡಿಮೆ ಆಗಿದೆ. ಡೀಸೆಲ್ ಬೆಲೆ 57.28 ಇತ್ತು, ಅದನ್ನು 92.15ಕ್ಕೆ ಮಾಡಿದ್ರು. ಯಾರು ಇದನ್ನು ಹೆಚ್ಚು ಮಾಡಿದವರು? ನರೇಂದ್ರ ಮೋದಿಯವರು. ಆಮೇಲೆ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು, ಕ್ರೂಡ್ ಆಯಿಲ್ ಬೆಲೆ ಅವತ್ತು ಮನಮೋಹನ್ ಸಿಂಗ್ ಅವರು ಇರುವಾಗ $113 ಇತ್ತು, ಈಗ ಎಷ್ಟು ಡಾಲರ್ ಇದೆ ಗೊತ್ತಾ ನಿಮಗೆ? $82.35. ಯಾರ ಕಾಲದಲ್ಲಿ ಜಾಸ್ತಿ ಇತ್ತು ಕ್ರೂಡ್ ಆಯಿಲ್ ಬೆಲೆ? ಯಾರ ಕಾಲದಲ್ಲಿ ಜಾಸ್ತಿ ಇತ್ತು? ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಈಗ ಎಷ್ಟಿದೆ 24ನೇ ಇಸ್ವಿನಲ್ಲಿ? 82.35 ಡಾಲರ್. 2015ನೇ ಇಸ್ವಿನಲ್ಲಿ $50 ಆಗಿತ್ತು ಕ್ರೂಡ್ ಆಯಿಲ್ ಬೆಲೆ. 2016ರಲ್ಲಿ ಇನ್ನೂ ಕಡಿಮೆ ಆಯಿತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆದರೆ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲೂ ಕೂಡ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತದೆ. ಇಲ್ಲಿ ತದ್ವಿರುದ್ಧ ಆಗಿದೆ. ನರೇಂದ್ರ ಮೋದಿ ಅವರ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯಿತು, ಆದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು. ಮತ್ತೆ ಯಾರ ವಿರುದ್ಧ ಇವರು ಪ್ರೆಸ್ಟ್ ಮಾಡಬೇಕಾಗಿರೋದು? ಯಾರ ವಿರುದ್ಧ ಫೈಟ್ ಮಾಡ್ಬೇಕ್ರಿ? ಬಿಜೆಪಿಯವರು. ಗ್ಯಾಸ್ ನರೇಂದ್ರ ಮನಮೋಹನ್ ಸಿಂಗ್ ಅವರು ಇರುವಾಗ ಒಂದು ಸಿಲಿಂಡರ್ ಗ್ಯಾಸ್ 410 ರೂಪಾಯಿ ಇತ್ತು. ಎಷ್ಟು? 410 ರೂಪಾಯಿ ಇತ್ತು. ಇಳಿಸಿದ ಮೇಲೂ ಕೂಡ 1100 ರೂಪಾಯಿ ಆಗ್ಬಿಟ್ಟಿತ್ತು. ಕಡಿಮೆ ಮಾಡಿದ ಮೇಲೂ ಕೂಡ 805.50 ರೂಪಾಯಿ ಇದೆ. 805 ರೂಪಾಯಿ ಇದೆ. ಇದು ಹೆಚ್ಚು ಮಾಡಿದವ್ರು ಯಾರು? 410ರಿಂದ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಗ್ಯಾಸ್ ಬೆಲೆ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು. ಅದು ಯಾರ ವಿರುದ್ಧ ಫೈಟ್ ಮಾಡಬೇಕು ಇವರು? ಬಡವ್ರ ಬಗ್ಗೆ ಕಾಳಜಿ ಇದ್ದರೆ, ಜನಸಾಮಾನ್ಯರ ಬಗ್ಗೆ ಕಾಳಜಿ ಇದ್ದರೆ